ಯಡಿಯೂರಪ್ಪನ ಅವರು ವಿಜಯನ್ ರವರನ್ನ ಮಾತ್ರ ಸೇಫ್ ಮಾಡ್ಕೊಂಡ್ರು ಶಿಕಾರಿಪುರದಲ್ಲಿ. ಸೇಫ್ ಅಂತ ತಾವು ಅನ್ಕೊಂಡ್ರೆ ಮೂರನೇ ಸಲ ಹಳ್ಳಿಗೆ ಹೋಗತಕ್ಕಂತ ಅವಶ್ಯಕತೆ ವಿಜಯೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಷಡ್ಯಂತ್ರ ನಡೆಯಿತು. ನಾನೇನು ಮಂತ್ರಿ ಆಗಬೇಕು ಅಂತ ಕನಸನ್ನ ಇಟ್ಕೊಂಡೆ ಅನ್ನೋದು ರಾಜಕೀಯದಲ್ಲಿ. ಈಗಾಗಲೇ ಬೈ ಎಲೆಕ್ಷನ್ ಗಳನ್ನ ಆರಾಮ್ಸೆ ಮುಗಿಸ್ಕೊಟ್ಟಿದ್ದಾರೆ. ನಾನು ಅಭ್ಯರ್ಥಿಯಾಗಿ ಗೆದ್ರೆ ಎಷ್ಟು ಸಂತೋಷ ಪಡ್ತಿದ್ದಾರೆ, 10 ಪಟ್ಟು 100 ಪಟ್ಟು ಸಂತೋಷ ಪಟ್ಟಿದ್ದೇನೆ. ಮುಂದಿನ ಸರ್ಕಾರದಲ್ಲಿ ವಿಜಯೇಂದ್ರ ಅವರ ಪೊಸಿಷನ್ ಏನು? ತಪಸ್ಸಿನ ರೀತಿ ಹೊತ್ತು ಹಗಲು ರಾತ್ರಿ ಹೊತ್ತು ಪಕ್ಷದ ಯಶಸ್ಸಿಗೋಸ್ಕರ ದುಡಿತಾ ಇದ್ದಾರೆ. ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು. ಜೆಪಿ ನಡ್ಡಾ, ಯೋಗಿ ಆದಿತ್ಯನಾಥ್, ಮೋದಿ, ಅಮಿತ್ ಶಾ ಅವರನ್ನ ಕರ್ಕೋ ಬಂದು ಜನರನ್ನ ಮಂಕ್ ಮಾಡ್ತಾರೆ. ನರೇಂದ್ರ ಮೋದಿಜಿಯವರ ನಾಯಕತ್ವನ ಒಪ್ಪಿಕೊಂಡಿದ್ದಾರೆ, ಮೆಚ್ಚಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನ ಅನುಭವಿಸ್ತಾ ಇದ್ದಾರೆ. ಕೂಡ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ಮೋದಿ 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 ಅಂತ ಹೇಳಿ ಹೊತ್ತು ಜಪವನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಬಿಜೆಪಿ ವಿಜಯೇಂದ್ರ ಅವರನ್ನ ನಿರ್ಲಕ್ಷಿಸ್ತಾ ಇದೆ. ನನ್ನ ಜೀವನದಲ್ಲಿ ಮರೆಯದೆ ಇರತಕ್ಕಂತ ಒಂದು ಕ್ಷಣ ಅದು. ಸರ್ ಫೈನಲ್ ಎಷ್ಟು ನಿಮ್ಮ ನಂಬರ್? ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಒಂದಷ್ಟು ಸಚಿವ ಸ್ಥಾನಗಳು ಬಾಕಿ ಉಳ್ಕೋತು. ವಿಜಯೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಷಡ್ಯಂತ್ರ ನಡೀತು. ಹೀಗಾಗಿ ಸಾಕಷ್ಟು ಸಚಿವ ಸ್ಥಾನಗಳು ಬಾಕಿ ಉಳಿದು ಅನ್ನೋ ಕೂಡ ಚರ್ಚೆ ಇದೆ. ಈಗಾಗಲೇ ಚುನಾವಣೆ ಹೊಸ್ತಿಲಲ್ಲಿ ನಾವು ಇದ್ದೇವೆ. ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂತ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಹಂಗಾಗಿ ಹಿಂದೆ ಏನಾಯ್ತು ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಯಡಿಯೂರಪ್ಪನವರು ಕೂಡ ಯಾವತ್ತೂ ಕೂಡ ರಾಜಕೀಯದಲ್ಲಿ ಮುಂದೆ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನು ಇಟ್ಕೊಂಡು ಯಾವತ್ತೂ ಕೂಡ ಹೋರಾಟ ಮಾಡಿದಂಥವ್ರಲ್ಲ. ನಾನು ಕೂಡ ಇವತ್ತು ವರಿಷ್ಠರು ರಾಜ್ಯದ ಹಿರಿಯರು ನನ್ನ ಬಗ್ಗೆ ಇಷ್ಟೊಂದು ಅಪೇಕ್ಷೆನ ನಿರೀಕ್ಷೆನ ಇಟ್ಟಂಥ ಸಂದರ್ಭದಲ್ಲಿ ನನ್ನ ಗುರಿ ನನ್ನ ಕೈಲಾದಷ್ಟು ಪಕ್ಷಕ್ಕೆ ಸಂಘಟನೆಗೆ ಒಂದು ಶಕ್ತಿನ ತುಂಬಬೇಕು, ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಿಟ್ಟರೆ ನಾನೇನೋ ಮಂತ್ರಿ ಆಗಬೇಕು ಅಂತ ಕನಸನ್ನು ಇಟ್ಕೊಂಡು ನಾನು ಇವತ್ತು ರಾಜಕೀಯದಲ್ಲಿ ಇಳಿದಿಲ್ಲ. ಮತ್ತೊಂದು ಕಡೆ ವಿಜಯೇಂದ್ರ ಅವರಿಗೆ ರಾಜಕೀಯ ಹೊಸತಲ್ಲ. ವಿಜಯೇಂದ್ರ ಒಂಥರ ಈ ಬಾರಿ ಐ ಪಿ ಎಲ್ ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಂಗೆ, ಅವ್ರಿಗೆ ಫಾರ್ಮೆಟ್ ಮಾತ್ರ ಹೊಸದು. ಈಗಾಗಲೇ ಬೈ ಎಲೆಕ್ಷನ್ ಗಳನ್ನ ಆರಾಮ್ಸೆ ಮುಗಿಸ್ಕೊಟ್ಟಿದ್ದಾರೆ. ರಾಜ್ಯ ಬಿ ಜೆ ಪಿಗೆ ಅತಿ ದೊಡ್ಡ ಯುವ ಶಕ್ತಿ. ಆದ್ರೆ ಚುನಾವಣಾ ರಾಜಕೀಯ ಈ ಬಾರಿ ಅವ್ರಿಗೆ ಹೊಸ್ತು, ಒಂದು ಫಾರ್ಮೆಟ್ ಹೊಸ್ತು. ಬೆಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಚರ್ಚೆ ಕೂಡ ನಡೀತಿದೆ ರಾಜ್ಯ ರಾಜಕೀಯದಲ್ಲಿ. ಒಂದಂತೂ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಶಿರಾ ಮತ್ತು ಕೆಆರ್ಪೇಟೆ ಉಪಚುನಾವಣೆ ನಾನು ಅಭ್ಯರ್ಥಿಯಾಗಿ ಗೆದ್ದರೆ ಎಷ್ಟು ಸಂತೋಷ ಪಡ್ತಿದ್ದಾರೆ, 10 ಪಟ್ಟು 100 ಪಟ್ಟು ಸಂತೋಷ ಪಟ್ಟಿದ್ದೇನೆ. ನನ್ನ ಕಾರ್ಯಕರ್ತರ ಮಧ್ಯೆ ಅವರ ಒಡನಾಟ, ಅಲ್ಲೇ 15-20 ಒಂದು ತಿಂಗಳುಗಟ್ಟಲೆ ಇದ್ದು ಅವ್ರ ಜೊತೆ ಹಳ್ಳಿಗಳ ಪ್ರವಾಸ ನಿಜವಾಗ್ಲೂ ಕೂಡ ನನಗೆ ಒಂದು ರೀತಿ ಪ್ರೇರಣೆ ಕೂಡ ತಂದುಕೊಟ್ಟಿದೆ ನನಗೆ. ಇದು ಶಿಕಾರಿಪುರ ಎಸ್ ಮೊದಲ ಬಾರಿ ಒಂದು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ನನಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಇಲ್ಲಿ ನಾನು ನಿರಾಳವಾಗಿ ಎಲ್ಲ ಗ್ರಾಮಗಳಿಗೂ ಭೇಟಿಯನ್ನು ಕೊಟ್ಟು ಭಾಳ ಸಂತೋಷವಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ನಮಗೆ ಗಾಬರಿ ಆಗತಕ್ಕಂಥದ್ದೇನೂ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ತಂದೆಯವರು ಮಾಡಿದ್ದಾರೆ, ರಾಘಣ್ಣವರು ಮಾಡಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರ ಪಡೆ ಏನಿದೆಯಲ್ಲ, ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕಾರ್ಯಕರ್ತರ ಪಡೆ ಇದರ ಶಕ್ತಿ ಆಧಾರದ ಮೇಲೆ ನಾವು ಚುನಾವಣೆ ಗೆಲ್ತಕ್ಕಂಥದ್ದು. ಎಸ್, ಮೊದಲ ಚುನಾವಣೆ ಯಾವುದೇ ಚುನಾವಣೆ ಆದರೂ ಕೂಡ ಗಂಭೀರವಾಗಿ ತೆಗೆದುಕೋಬೇಕಾಗ್ತದೆ. ನಮ್ಮ ವಿರೋಧಿಗಳನ್ನ ಅವ್ರನ್ನ ವೀಕ್ ಅಂತೇಳಿ ನಾವು ತೆಗೆದುಕೊಳ್ಳಬಾರ್ದು. ಹಾಗಾಗಿ ವಿರೋಧ ಪಕ್ಷದವ್ರು ಯಾರೇ ಅಭ್ಯರ್ಥಿ ಇದ್ರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಮೂರನೇ ಬಾರಿಗೆ ನಾವು ಇವತ್ತು ಪ್ರವಾಸ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಿರ್ತಕ್ಕಂಥ ಹಗುರವಾಗಿ ಅದನ್ನು ಕೂಡ ತೆಗೆದುಕೊಂಡಿಲ್ಲ. ಮತ್ತೊಂದು ಕಡೆ ವರ್ಣ ವಿಚಾರಕ್ಕೆ ಬರೋದಾದ್ರೆ 2018 ಚುನಾವಣೆಯಲ್ಲಿ ಕೊನೆ ಗಳಿಗೆಯಲ್ಲಿ, ಕೊನೆ ಕ್ಷಣದಲ್ಲಿ, ಕೊನೆ ಸೆಕೆಂಡ್ನಲ್ಲಿ ಏನಾಯಿತು ರಾಜ್ಯ ರಾಜಕೀಯದಲ್ಲಿ ವಿಜಯೇಂದ್ರ ಅವರ ವಿಚಾರದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಬಾರಿ ಅತಿ ದೊಡ್ಡಾಗಿ ಚರ್ಚೆ ಆಗಿದ್ದಂಥದ್ದು ವರ್ಣಾಗೆ ಹೋಗ್ತಾರೆ ವಿಜಯೇಂದ್ರ ಅವರು ಅಂತ. ಕೊನೆ ಕ್ಷಣದಲ್ಲಿ ಸೋಮಣ್ಣ 2 ಕ್ಷೇತ್ರಗಳಿಂದ, ಆರ್ ಅಶೋಕ್ 2 ಕ್ಷೇತ್ರಗಳಿಂದ, ಯಡಿಯೂರಪ್ಪನವರು ವಿಜಯೇಂದ್ರ ಅವ್ರನ್ನ ಮಾತ್ರ ಸೇಫ್ ಮಾಡಿಕೊಂಡ್ರು ಶಿಕಾರಿಪುರದಲ್ಲಿ ಅನ್ನೋ ಚರ್ಚೆ ಕೂಡ ಇದೆ. ಸೇಫ್ ಅಂತ ತಾವು ಅನ್ಕೊಂಡ್ರೆ ನನಗೆ ಮೂರನೇ ಸಲ ಹಳ್ಳಿಗೆ ಹೋಗತಕ್ಕಂಥ ಅವಶ್ಯಕತೆ ಇರ್ತಿರಲಿಲ್ಲ. ನಾನು ರಾಜ್ಯದ ಉಪಾಧ್ಯಕ್ಷನಾಗಿ
6-7 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಬಂದಿದ್ದೇನೆ. ವರ್ಣಗೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟಿದ್ದೇನೆ. ಯಡಿಯೂರಪ್ಪನವರು ಕೂಡ ತಂದೆಯವರು ಕೂಡ ನಿರಂತರ ಪ್ರವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈಗ ನನ್ನ ಕರ್ತವ್ಯ ನನ್ನ ಕ್ಷೇತ್ರದಲ್ಲಿ ನಮ್ಮ ಮತದಾರರನ್ನು ಮನೆ ಮನೆಗೂ ತಲುಪಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಮೊದಲ ಚುನಾವಣೆ ಆಗಿರೋದ್ರಿಂದ ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಪ್ರವಾಸ ಮಾಡ್ತಾ ಇರೋದ್ರಿಂದ ಬಹುಶಃ ಇನ್ನು ಮತ್ತೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದು ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್, ಇನ್ನು ಕೆಲವೇ ದಿನಗಳ ಆಟ ಚುನಾವಣೆ. ಮತದಾನ May 10, 13 ಫಲಿತಾಂಶ. BJP ಟಾರ್ಗೆಟ್ 150, ನಾವು 150 ರೀಚ್ ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀರಾ. ಆಬ್ವಿಯಸ್ಲಿ ಕಾಂಗ್ರೆಸ್ ಮತ್ತು JDS ಕೂಡ ತನ್ನದೇ ಸ್ಟ್ರಾಟಜಿ ಮಾಡಿದೆ. ಸ್ವಂತ ಬಲದ ಮೇಲೆ BJP ಅಧಿಕಾರಕ್ಕೆ ಬಂದರೆ ಮುಂದಿನ ಸರ್ಕಾರದಲ್ಲಿ ವಿಜಯೇಂದ್ರ ಅವರ ಪೊಸಿಷನ್ ಏನಾಗಿದೆ? ವಿಜಯೇಂದ್ರ ಪೊಸಿಷನ್ ಏನು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಲಕ್ಷಾಂತರ ಕಾರ್ಯಕರ್ತರ ಒಂದು ನಿರೀಕ್ಷೆ, ಒಂದು ತಪಸ್ಸಿನ ರೀತಿ ಹೊತ್ತು ಹಗಲು ರಾತ್ರಿ ಹೊತ್ತು ಪಕ್ಷದ ಯಶಸ್ಸಿಗೋಸ್ಕರ ದುಡಿತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಈ ವಯಸ್ಸಿನಲ್ಲೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಿದ್ದಾರೆ, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾಜಿ ಅವರು ಎಲ್ಲರೂ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಜಯೇಂದ್ರ ಏನಾಗ್ತಾನೆ ಅನ್ನೋದು ಮುಖ್ಯ ಅಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಅಭಿವೃದ್ಧಿಯ ಪರ್ವ ಅದು ಮುಂದೆ ಕೂಡ ಸಾಗಬೇಕು, ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಪದೇ ಪದೇ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಅಥವಾ ವಿರೋಧ ಪಕ್ಷದ ಪ್ರತಿಪಕ್ಷದ ಯಾವುದೇ ನಾಯಕರಾಗಿರ್ಬೋದು, BJPಯಲ್ಲಿ ಸ್ಟಾರ್ ಪ್ರಚಾರಕರಿಲ್ಲ, BJPಯಲ್ಲಿ ಸ್ಟಾರ್ ಪ್ರಚಾರಕರಿಲ್ಲ, ಅದೇ ಕೊನೆ ಕ್ಷಣದಲ್ಲಿ JP ನಡ್ಡಾ, ಯೋಗಿ ಆದಿತ್ಯನಾಥ್, ಮೋದಿ, ಅಮಿತ್ ಶಾ ಅವರನ್ನು ಕರ್ಕೋ ಬಂದು ಜನರನ್ನು ಮಂಕ್ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತಕ್ಕಾಗಿ. ನೋಡ್ರಿ, ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ವಿಶ್ವವೇ, ಇಡೀ ಜಗತ್ತು ಒಪ್ಕೊಳ್ತಾ ಇರ್ತಕ್ಕಂಥದ್ದು, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇನ್ನು ಕರ್ನಾಟಕ ದೇಶದ ಬಗ್ಗೆ ಮಾತನಾಡೋದಾದರೆ ಅಂಥ ಉತ್ತರ ಪ್ರದೇಶದಲ್ಲೂ ಕೂಡ ನರೇಂದ್ರ ಮೋದಿಜಿ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ನೋಡಿಕೊಂಡು ಜನ ಆಶೀರ್ವಾದ ಮಾಡಿದರು. ಅದೇ ರೀತಿ ಉತ್ತರಾಖಂಡ್ ಇರ್ಬೋದು, ಬೇರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲೂ ಕೂಡ ಎಲ್ಲಿ ಕ್ರಿಶ್ಚಿಯನ್ಸ್ ದೊಡ್ಡ ಸಂಖ್ಯೆಯಲ್ಲಿದ್ದಾರೋ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೋವಾದಲ್ಲೂ ಕೂಡ BJP ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಮೆಚ್ಚಿ. ಆಗ ಕರ್ನಾಟಕ ಏನು ವಿಭಿನ್ನವಾಗೇನಿಲ್ಲ, ರಾಜ್ಯದ ಜನ ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ, ಮೆಚ್ಚಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಅನುಭವಿಸ್ತಾ ಇದ್ದಾರೆ, ಡಬಲ್ ಇಂಜಿನ್ ಸರ್ಕಾರದ ಕೆಲಸ ಕಾರ್ಯಗಳನ್ನು ಕೂಡ ನೋಡಿದ್ದಾರೆ. ಇವತ್ತು ವಿರೋಧ ಪಕ್ಷದವರು ಏನೇ ಬೊಬ್ಬೆ ಹೊಡೆದ್ರು ಕೂಡ ಇವತ್ತು ರಾಜ್ಯದ ಜನ ಇವತ್ತು BJPಗೆ ಆಶೀರ್ವಾದ ಮಾಡ್ತಾರೆ. ಮೋದಿಯವರ ನಾಯಕತ್ವ ಅಫ್ಕೋರ್ಸ್ ಇಡೀ ಜಗತ್ತೇ ಒಪ್ಕೊಂಡಾಗ ನಮ್ಮ ಭಾರತ ಏನು ವಿಶೇಷತೆ ಅಲ್ಲ, ರಾಜ್ಯ ಜನ ಕರ್ನಾಟಕನೂ ಕೂಡ ವಿಭಿನ್ನವಾಗೇನಿಲ್ಲ, ಇಡೀ ಕರ್ನಾಟಕದಲ್ಲೂ ಕೂಡ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಮೋದಿ 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 ಅಂತೇಳಿ ಇವತ್ತು ಜಪಾನ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಕೆಲ 2-3 ತಿಂಗಳ ಹಿಂದ್ಗಡೆ ಅಥವಾ 4 ತಿಂಗಳ ಅನ್ಕೊಳ್ಳೋಣ, ಕೇಂದ್ರ BJP ವಿಜಯೇಂದ್ರ ಅವ್ರನ್ನ ನಿರ್ಲಕ್ಷಿಸ್ತಾ ಇದೆ, ನಿರ್ಲಕ್ಷಿಸಲಾಗ್ತಿದೆ ಅನ್ನೋ ಆರೋಪ ಇತ್ತು. ಆದರೆ ಅಮಿತ್ ಶಾ ಅವರೇ ನಿಮ್ಮ ಮನೆಗೆ ಬಂದು ಬೊಕ್ಕೆಯನ್ನ ನಿಮ್ಮ ಕೈಯಿಂದ ತೆಗೆದುಕೊಳ್ಳೋ ಮೂಲಕ ಹೊಸ ಸಂದೇಶವನ್ನ ಕೊಟ್ಟರು, ಅದು ವಿರೋಧಿಗಳಿಗೆ ನೀಟಾಗಿ ಅರ್ಥ ಆಗಿದೆ. ನನ್ನ ಜೀವನದಲ್ಲಿ ಮರೆಯದೆ ಇರತಕ್ಕಂಥ ಒಂದು ಕ್ಷಣ ಅದು, ಒಂದು ನನ್ನ ಜೀವನದುದ್ದಕ್ಕೂ ಕೂಡ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಗಳಿಗೆ ಅದು. ತುಂಬ ಸಂತೋಷ, ಅಮಿತ್ ಶಾ ಜಿ ಅವರಿಗೆ ಬೊಕ್ಕೆ ಕೊಟ್ಟಿದ್ದು, ಒಂದು ಕಡೆ ಅವರಿಗೆ ಉಪಹಾರನೂ ಕೂಡ ಬಡಿಸ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ. ಹಾಗಾಗಿ ಇವತ್ತು ಅಮಿತ್ ಶಾ ಜಿ ಅವರು ಮನೆಗೆ ಬಂದಿರತಕ್ಕಂಥ ಎಲ್ಲವೂ ಕೂಡ ಇದು ನನಗೊಂದು ರೀತಿ ಇನ್ನೂ ಹೆಚ್ಚೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಕ್ಕಿದೆ. ಸರ್, ಫೈನಲ್ ಎಷ್ಟು ನಿಮ್ಮ ನಂಬರ್? 140 ರಿಂದ 150 ಸ್ಥಾನಗಳು ನಿಶ್ಚಿತವಾಗಿ ಗೆದ್ದಾಗ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.